ಈ ಒ ಟಿ ಟಿಗಳಲ್ಲಿ ವೆಬ್ ಸೀರೀಸ್ ಬರುತ್ತಲ್ಲ ಅವು ಆಲ್ಮೋಸ್ಟ್ ಕನ್ನಡದಲ್ಲಿ ಡಬ್ ಆಗೇ ಬರ್ತಾ ಇದ್ದಾವೆ ಹಾನೆಸ್ಟ್ ಆಗಿ ಹೇಳಿ ಎಷ್ಟು ಜನ ಕನ್ನಡದಲ್ಲಿ ನೋಡ್ತಾ ಇದ್ದೀರಾ ಅಂತ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಕನ್ನಡದಲ್ಲಿ ವೆಬ್ ಸೀರೀಸ್ ಗುರು ಕನ್ನಡದ ಆರ್ಟಿಸ್ಟ್ಗಳು ವೆಬ್ ಸೀರೀಸಲ್ಲಿ ಯಾವಾಗ ಕಾಣಿಸ್ಕೋತಾರೆ ಕರ್ನಾಟಕದ ಕಥೆಗಳು ವೆಬ್ ಸೀರೀಸ್ ಆಗಿ ಯಾವಾಗ ಬರ್ತಾವೋ ಏನೋ ಈ ಪ್ರಶ್ನೆಗಳು ಕನ್ನಡ ಆಡಿಯನ್ಸ್ಗೆ ಕನ್ನಡದ ಸಿನಿ ಬಫ್ಗಳಿಗೆ ಸುಮಾರು ವರ್ಷಗಳಿಂದ ತಲೆಯಲಿದೆ ನಮ್ಮಲ್ಲೂ ವೆಬ್ ಸೀರೀಸ್ಗಳು ಬಂದಿವೆ ಅವು ಯೂಟ್ಯೂಬಲ್ಲಿವೆ ನೋಡಿರೋರಿಗೆ ಗೊತ್ತಿರುತ್ತೆ ಆದರೆ ಒಂದು ವೆಲ್ ನೋನ್ ಒ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ಡೈರೆಕ್ಟ್ ಆಗಿ ಬಂದಿಲ್ಲ ಒಂದು ಹೆಸರಾಂತ ಪ್ರೊಡಕ್ಷನ್ ಹೌಸ್ ವೆಬ್ ಸೀರೀಸ್ನ ಪ್ರೊಡ್ಯೂಸ್ ಮಾಡಿದರೆ ಕನ್ನಡದಲ್ಲೂ ವೆಬ್ ಸೀರೀಸ್ ಬರುತ್ತೆ ಅನ್ನೋ ಕಾಯುವಿಕೆಯಲ್ಲಿ ಕನ್ನಡ ಆಡಿಯನ್ಸ್ ಇದ್ದರು ಆದರೆ ಇವಾಗ ಅದು ಕೂಡ ಕಷ್ಟ ಆಗೋಗಿದೆ ಏಕಮ್ ಅನ್ನೋ ವೆಬ್ ಸೀರೀಸ್ನ ಜರ್ನಿ ಮ್ಯಾನ್ ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡಿ ಪರಮ್ವ ಸ್ಟುಡಿಯೋಸ್ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಆದರೂ ಕೂಡ ದೊಡ್ಡ ದೊಡ್ಡ ಒ ಟಿ ಟಿಗಳು ಕನ್ನಡದ ವೆಬ್ ಸೀರೀಸ್ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಇದನ್ನು ತಗೊಂಡಿಲ್ಲ ಕನ್ನಡ ಆಡಿಯನ್ಸ್ ಇದ್ದಾರೆ ಅವರು ಕನ್ನಡದಲ್ಲಿ ತಯಾರಾಗೋ ವೆಬ್ ಸೀರೀಸ್ನ ನೋಡ್ತಾರೆ ಅನ್ನೋದನ್ನು ತೋರಿಸೋ ಸಮಯ ಇದು ಅಂದರೂ ತಪ್ಪಿಲ್ಲ ನಮ್ಮಲ್ಲಿ ಹೊಸ ಪ್ರಯತ್ನಗಳನ್ನು ಅಪ್ರಿಷಿಯೇಟ್ ಮಾಡೋ ಒಂದಷ್ಟು ಆಡಿಯನ್ಸ್ ಇದ್ದಾರೆ ಅವ್ರನ್ನ ಬೇರೆ ರೀತಿಯಲ್ಲಿ ರೀಚ್ ಮಾಡಿಸೋ ಒಂದು ಹೊಸ ದಾರಿನ ಹಿಡಿದಿದ್ದಾರೆ ಆನ್ಲೈನ್ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಮೂಲಕ ಆ್ಯಂಡ್ ನನ್ನ ಫ್ಯಾಮಿಲಿಯಾದ ನೀವು ನಮ್ಮನ್ನು ಇದರ ಒಂದು ಭಾಗವಾಗೋದಕ್ಕೆ ಹೆಲ್ಪ್ ಮಾಡಿದಿರ ನಾವು ಏಕಂ ವೆಬ್ ಸೀರೀಸ್ನ ಡಿಸ್ಟ್ರಿಬ್ಯೂಟರ್ಗಳಲ್ಲಿ ಒಬ್ಬರು ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡ್ತೀನಿ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಆದರೆ ಫಸ್ಟ್ ಈ ವೆಬ್ ಸೀರೀಸ್ನ ಯಾಕೆ ನೋಡಬೇಕು ಅನ್ನೋದಕ್ಕೆ ಕಾರಣಗಳನ್ನು ಹೇಳ್ಬಿಡ್ತೀನಿ ಯಾಕಂದರೆ ನಿಮಗೂ ಒಂದು ಕ್ಲಾರಿಟಿ ಇರುತ್ತೆ ಸುಮ್ಮನೆ ಲಿಂಕ್ ಇದೆ ಹೋಗಿ ನೋಡಿ ಅನ್ನೋದಕ್ಕಿಂತ ಯಾಕೆ ನೋಡಬೇಕು ಅನ್ನೋದನ್ನು ಹೇಳಿದ್ರೆ ನಿಮ್ಗೊಂದಿಷ್ಟು ಎಕ್ಸ್ಪೆಕ್ಟೇಷನ್ ಅನ್ನೋದು ನೀಟಾಗಿ ಬಿಲ್ಡ್ ಆಗುತ್ತೆ ಅಂತ ಅಷ್ಟೆ ಫಸ್ಟ್ ಯುನೀಕ್ ಸ್ಟೋರಿ ಟೆಲ್ಲಿಂಗ್ ಏಕಮ್ ಸೀಸನ್ ಒನ್ ಕರಾವಳಿ ಕರಾವಳಿಯ ಭಾಗದ ಏಳು ಹೊಸ ಕಥೆಗಳನ್ನು ನೀವು ಈ ಸೀರೀಸ್ನಲ್ಲಿ ನೋಡ್ಬೋದು ಕ್ರೈಮ್ ಥ್ರಿಲ್ಲರ್ ಗ್ಯಾಂಗ್ಸ್ಟರ್ ಡ್ರಾಮಾ ಬರೀ ಇವೇ ಜಾನರ್ಗಳಿಗೆ ಸೀಮಿತವಾಗಿರೋ ಈಗಿನ ವೆಬ್ ಸೀರೀಸ್ ಟ್ರೆಂಡಲ್ಲಿ ನಮ್ಮ ಕರ್ನಾಟಕದ ಕರಾವಳಿಯ ಭಾಗದ ಜನರ ಜೀವನದ ಕೆಲವೊಂದು ವಿಶೇಷ ಸಂಚಿಕೆಗಳನ್ನು ನೀವಿಲ್ಲಿ ನೋಡ್ಬೋದು ಡಿಸ್ಟ್ರಿಬ್ಯೂಟರ್ ಆಗುವ ಪ್ರೋಸೆಸಲ್ಲಿ ನಾನು ಈ ಸೀರೀಸ್ನ ಐದು ಎಪಿಸೋಡ್ಗಳನ್ನು ನೋಡಿದ್ದೀನಿ ಪ್ರತಿಯೊಂದು ಎಪಿಸೋಡ್ಗಳನ್ನು ನೋಡಿ ಮುಗಿಸಿದ ಮೇಲೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಅವುಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಒಂದು ಎಪಿಸೋಡ್ ನೋಡಿ ಎಷ್ಟು ಆಗಿ ಕತೆ ಹೇಳಿದರೆ ಇನ್ನೊಂದನ್ನು ನೋಡಿ ಯಪ್ಪಾ ಈ ಥರ ಏನಾದರೂ ನಿಜವಾಗ್ಲೂ ಆಗೋದ್ರೆ ಹೆಂಗೆ ಅನ್ನೋ ಪ್ರಶ್ನೆ ಇನ್ನೊಂದು ಇವನು ಎಂಥ ದಡ್ಡ ನನ್ನ ಗುರು ಸುಮ್ಮನೆ ಏನೇನೋ ಮಾಡ್ಕೊಂಡ ಅಂತ ಅನ್ಸೋದು ಹಾಗೆ ಪ್ರತಿ ಎಪಿಸೋಡ್ಗೂ ಕೂಡ ಅದರದ್ದೇ ಆದ ಕೆಲವೊಂದು ಯುನೀಕ್ನೆಸ್ ಅನ್ನೋದಿದೆ ನಮ್ಮ ತಲೆಯಲ್ಲಿ ಉಳಿಯೋ ಹಾಗೆ ಕತೆಯನ್ನು ಹೇಳಿದರೆ ಒಂದೊಳ್ಳೆ ಮ್ಯೂಸಿಕ್ ಹಾಗೂ ಮೇಕಿಂಗ್ನ ಮುಖಾಂತರ ಸೆಕೆಂಡ್ ಪ್ರೆಸೆಂಟೆಡ್ ಬೈ ಪರಂವ ಸ್ಟುಡಿಯೋಸ್ ನಮ್ಮ ಕನ್ನಡ ಆಡಿಯನ್ಸ್ಗೆ ಚೆನ್ನಾಗಿ ಗೊತ್ತು ರಕ್ಷಿತ್ ಶೆಟ್ಟಿ ಅವರು ಸುಮ್ ಸುಮ್ಮನೆ ಕಂಟೆಂಟ್ಗಳನ್ನು ಪ್ರೆಸೆಂಟ್ ಮಾಡೋರಲ್ಲ ಅವರು ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಅವರ ಫಿಲ್ಮೋಗ್ರಫಿನ ಇಷ್ಟಪಡೋರಿಗೂ ಕೂಡ ಇದು ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನಮ್ಮಲ್ಲಿ ಈಗಲೂ ತುಂಬ ಸಿನಿಮಾಗಳು ರೆಡಿಯಾಗಿ ರಿಲೀಸ್ ಆಗದೆ ಹಾಗೇ ಇವೆ ಅದಕ್ಕೆ ಅವ್ರದ್ದೇ ಆದ ಸಮಸ್ಯೆಗಳು ಅವ್ರಿಗೆ ಇರ್ತವೆ ಆದರೆ ಸಮಸ್ಯೆಗೆ ಪರಿಹಾರ ಹುಡ್ಕೋದಕ್ಕೆ ಒಂದು ಧೈರ್ಯ ಬೇಕು ಆ್ಯಂಡ್ ಆ ಪರಿಹಾರ ವರ್ಕೌಟ್ ಆದಾಗ ಬೇರೆ ಫಿಲ್ಮ್ ಮೇಕರ್ಸ್ಗಳಿಗೂ ಕೂಡ ಒಂದು ಧೈರ್ಯ ಬರುತ್ತೆ ಪ್ರೇಕ್ಷಕರಿಗೆ ಒಂದು ವೆಬ್ಸೈಟ್ ಮುಖಾಂತರ ತಮ್ಮ ವೆಬ್ ಸೀರೀಸ್ನ ತೋರಿಸ್ಬೇಕು ಅನ್ನೋ ಒಂದು ಅಪ್ರೋಚ್ ಇದೆಯಲ್ಲ ಅದು ನನಗೆ ಬಹಳ ಹಿಡಿಸ್ತು ಥರ್ಡ್ ಬೋನಸ್ ಕಂಟೆಂಟ್ ನೂರ ನಲವತ್ತೊಂಬತ್ತು ರೂಪಾಯಿಗಳನ್ನು ಕೊಟ್ಟು ಈ ವೆಬ್ ಸೀರೀಸ್ನ ನೀವು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಯಾವುದೇ ಆರ್ಡರಿಂದನಾದರೂ ಇದನ್ನ ನೋಡ್ಬೋದು ಅದ್ರ ಜೊತೆಗೆ ನೀವು ಒಬ್ಬ ಫಿಲ್ಮ್ ಮೇಕರ್ ಆಗಬೇಕು ಒಬ್ಬ ಸ್ಟೋರಿ ಟೆಲ್ಲರ್ ಆಗಬೇಕು ಅನ್ನೋ ಒಂದು ಆಸೆ ಇದ್ದರೆ ನಿಮಗೆ ಯೂಸ್ ಆಗುವ ಕೆಲವೊಂದು ವಿಚಾರಗಳು ಇಲ್ಲಿವೆ ಹೇಳ್ತೀನಿ ಕೇಳಿ ಫಸ್ಟ್ ನಿಮಗೆ ನಾಲ್ಕು ಎಪಿಸೋಡ್ಗಳ ಮೇಕಿಂಗ್ ಬಗ್ಗೆ ಡಾಕ್ಯುಮೆಂಟ್ರಿ ನೋಡೋದಕ್ಕೆ ಇಲ್ಲಿ ಸಿಗುತ್ತೆ ಸೆಕೆಂಡ್ ನಿಮಗೆ ಈ ಎಪಿಸೋಡ್ಗಳ ಸ್ಕ್ರಿಪ್ಟ್ ಮತ್ತು ಸ್ಕ್ರೀನ್ ಪ್ಲೇ ಸಿಗುತ್ತೆ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಈ ತಂಡದ ಜೊತೆ ಕಾಲ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋ ಅವಕಾಶ ಕೂಡ ಸಿಗುತ್ತೆ ಇಷ್ಟೊಂದು ಬೆನಿಫಿಟ್ಗಳು ನಿಮಗೆ ಯಾವುದೇ ವೆಬ್ಸೀರೀಸ್ ನೋಡಿದ್ರೂ ಸಿಗೋಲ್ಲ ಹ್ಞೂ ಸರಿ ಈಗ ಈ ಏಕಮ್ ಸೀಸನ್ ಒನ್ನ ಹೇಗೆ ನೋಡೋದು ಅಂತ ಹೇಳ್ತೀನಿ ಬನ್ನಿ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ನಿಮಗೆ ಬಾಸ್ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ಓಪನ್ ಮಾಡಿದ್ರ ಅಲ್ಲಿ ಪಿನ್ ಮಾಡಿರೋ ಕಮೆಂಟಲ್ಲಿ ಒಂದು ಲಿಂಕ್ ಕಾಣಿಸ್ತಾ ಇದೆ ನೋಡಿ ಅದನ್ನು ಈ ವಿಡಿಯೋ ಫುಲ್ಲು ನೋಡಿ ಆದಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ನೀವು ನೋಡ್ಬೋದು ಏಕಮ್ ವೆಬ್ ಸೀರೀಸ್ ಬಗ್ಗೆ ಇನ್ಫಾರ್ಮೇಷನ್ಸ್ ಇದೆ ಕೆಲವೊಂದು ವಿಡಿಯೋ ಕಂಟೆಂಟ್ಗಳು ಕೂಡ ಇವೆ ಹಾಗೆ ಕೆಳಗೆ ಬಂದರೆ ಜಾಯಿನ್ ದ ಲಿಸ್ಟ್ ಅನ್ನೋ ಒಂದು ಬಟನ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಈಗ ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕಿ ಇಮೇಲ್ ಐ ಡಿ ಹಾಕಿ ಸಬ್ಮಿಟ್ ಮಾಡಿ ನಂತರ ಏಕಮ್ ಅವರ ವಾಟ್ಸಪ್ ಚಾನಲ್ ಓಪನ್ ಆಗುತ್ತೆ ನೀವು ಫಾಲೋ ಮಾಡಿ ಅಪ್ಡೇಟ್ಸನ್ನ ಪಡೀಬೋದು ಹಾಗೂ ಜುಲೈ ಹದಿಮೂರಕ್ಕೆ ವೆಬ್ ಸೀರೀಸ್ ರಿಲೀಸ್ ಆಗಿದ್ದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಆಮೇಲೆ ನೀವು ಅದನ್ನ ಆರಾಮಾಗಿ ನೋಡ್ಬೋದು ಇದಿಷ್ಟು ಏಕಂ ಸೀಸನ್ ಒನ್ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನಿಸಿದ್ದು ಸೀರೀಸ್ ರಿಲೀಸ್ ಆದಮೇಲೆ ರಿವ್ಯೂ ಜೊತೆ ಡಿಸ್ಕಷನ್ ವೀಡಿಯೋಗಳ ಜೊತೆ ಸಿಗೋಣ ಆ್ಯಂಡ್ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ನೀವು ನಮ್ಮ ಕಂಟೆಂಟ್ಗಳನ್ನು ಫಾಲೋ ಮಾಡಿ ನಮ್ಮ ಜೊತೆ ಇರೋದಕ್ಕೆ ಇವತ್ತು ಈ ಡಿಸ್ಟ್ರಿಬ್ಯೂಷನ್ ಚಾನಲಲ್ಲಿ ನಾವು ಕೂಡ ಒಬ್ಬರಾಗಿದ್ದೀವಿ ಇನ್ನೂ ಒಳ್ಳೆ ಕೆಲಸಗಳ ಜೊತೆ ಸಿಗ್ತಾ ಇರೋಣ ಹಾಗೆ ಮರಿಬೇಡಿ ಲಿಂಕ್ ಕ್ಲಿಕ್ ಮಾಡಿ ಈಗಲೇ ವೆಯ್ಟ್ಲಿಸ್ಟ್ಗೆ ಜಾಯ್ನ್ ಹಾಕಿ ಸೊಸಗಣ ಮುಂದಿನ ವಿಡಿಯೋದಲ್ಲಿ ತು ಹೇಳೋದು ಮಾಡ್ತೋದೆ ನಮ್ಮನ್ನು ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಸಿನಿಮಾದ ಅಪ್ಡೇಟ್ಸ್ಗಾಗಿ ಸೊಸಗಣ ಮುಂದಿನ ವಿಡಿಯೋದಲ್ಲಿ ಬಾಯ್